ಬ್ಯಾಂಟಸ್ ಅಡ್ವೆಂಚರ್ ಅಂದ್ರೆ ಯಾರಿಗ ತಾನೇ ಇಷ್ಟವಾಗಲ್ಲ? ಬ್ಯಾಂಟಸ್ ಅಡ್ವೆಂಚರ್ ನಲ್ಲಿ ನೀವೆಲ್ಲ ಕಳೆದು ಹೋಗಲು ಬಯಸ್ತೀರಿ. ಬ್ಯಾಂಟಸಿ ಲೋಕ ನಮ್ಮೆಲ್ಲರನ್ನು ಬೇರೆ ಜಗತ್ತಿಗೆ ಕರೆದುಕೊಂಡು ಹೋಗುವಂತ ಲೋಕ. ಈ ಲೋಕದಲ್ಲಿ ನಾವು ಕಳೆದೇ ಹೋಗುತ್ತೇವೆ. ಹಾಯ್ ಸ್ನೇಹಿತರೆ, ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದು ವಾಸ್ ದ ಗ್ರೇಟ್ ಅಂಡ್ ಪವರ್ಫುಲ್ ಅನ್ನೋಂತ ಫ್ಯಾಂಟಸಿ ಅಡ್ವೆಂಚರ್ ಸಿನಿಮಾನ. ಈ ಸಿನಿಮಾ ಕಥೆಯಲ್ಲಿ ಒಬ್ಬ ಜಾದುಗಾರ ಸರ್ಕಸ್ ನಿಂದ ತಪ್ಪಿಸಿಕೊಂಡು ಪಲಾಯನ ಮಾಡುವಾಗ ಒಂದು ಫ್ಯಾಂಟಸಿ ಲೋಕವನ್ನು ತಲುಪುತ್ತಾನೆ. ತದನಂತರ ಜಾದುಗಾರನ ಕಥೆ ಏನಾಗುತ್ತೆ ಅನ್ನೋದೇ ಈ ಸಿನಿಮಾದ ಕಥೆ. ಕಥೆನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಕೊನೆ ತನಕ ಕೇಳಿ ಅಂತ ಹೇಳುತ್ತಾ ಈ ಕಥೆನ ಶುರು ಮಾಡ್ತೇನೆ. ಹಾಗಾದ್ರೆ ಕಥೆಗೆ ಹೋಗೋಣ. ಕತೆ ಶುರುವಾಗುದು 1905 ಕಾನ್ವಾಸ್ ಎಂಬ ನಗರದ ದೃಶ್ಯದಿಂದ. ನಮಗಿಲ್ಲಿ ಒಬ್ಬ ಜಾದುಗಾರನನ್ನು ತೋರಿಸಲಾಗುತ್ತೆ. ಈ ಜಾದುಗಾರನ ಹೆಸರಾಗಿತ್ತು ಆಸ್ಕರ್ ಡಿಕ್ಸ್. ಸಣ್ಣದಾಗಿ ಇವನ ಹೆಸರನ್ನು ಓಜ್ ಅಂತ ಹೇಳಲಾಗುತ್ತೆ. ಇವನೊಂದು ಸರ್ಕಸ್ ನಲ್ಲಿ ಕೆಲಸ ಮಾಡುತ್ತಿದ್ದ. ಸರ್ಕಸ್ ನಲ್ಲಿ ಸಣ್ಣ ಪುಟ್ಟ ಟ್ರಿಕ್ಸ್ ಗಳನ್ನು ತೋರಿಸುತ್ತಿದ್ದ. ಇದರರ್ಥ ಒಬ್ಬ ದೊಡ್ಡ ಜಾದುಗಾರ, ಮ್ಯಾಜಿಷಿಯನ್ ಆಗಿರಲ್ಲ. ಇವನು ಪ್ರತಿಯೊಬ್ಬ ಹುಡುಗಿಯರೊಂದಿಗೆ ದೋಸ್ತಿ ಮಾಡಿಕೊಳ್ಳುತ್ತಿದ್ದ. ಪ್ರತಿದಿನದಂತೆ ಸರ್ಕಸ್ ನಲ್ಲಿ ಶೋ ಕೊಡುವಾಗ ಈ ದಿನ ಇವನ ಶೋ ನೋಡಲು ತುಂಬಾನೇ ಕಮ್ಮಿ ಜನ ಪ್ರೇಕ್ಷಕರು ಬಂದಿರ್ತಾರೆ. ಓಜ್ ತನ್ನ ಜಾದು ಮ್ಯಾಜಿಕ್ ಟ್ರಿಕ್ಸ್ ಅನ್ನು ತೋರಿಸುತ್ತಾ ಒಬ್ಬಳು ಹುಡುಗಿ ಗಾಲಿಯಲ್ಲಿ ತೇಲುವಂತೆ ಮಾಡ್ತಾನೆ. ಬೆಕ್ಕಸ ಬೆರಗಾಗಿಸುವ ಈ ಜಾದುವನ್ನು ನೋಡಿ ಪ್ರೇಕ್ಷಕರ ನಡುವೆ ಕುಳಿತಿದ್ದ ಒಬ್ಬಳು ಪುಟ್ಟ ಹುಡುಗಿ ಅವನ ಹತ್ತಿರ ಬರುತ್ತಾಳೆ. ಮುಗ್ಧ ಪುಟ್ಟ ಹುಡುಗಿ ಓಜ್ ಬಳಿ ಕೇಳ್ತಾಳೆ, ಏನು ನೀವು ನನ್ನ ಕಾಲನ್ನು ಸರಿ ಮಾಡಬಲ್ಲೀರಾ? ನನ್ನ ಕಾಲು ಪ್ಯಾರಲೈಸ್ಡ್ ಆಗಿದೆ. ಇದನ್ನು ಕೇಳಿ ಓಜ್ ತಕ್ಷಣ ಸುಮ್ಮನಾಗಿ ಬಿಡ್ತಾನೆ. ಯಾಕೆಂದರೆ ಅವನು ಆ ಪುಟ್ಟ ಹುಡುಗಿಯ ಕಾಲನ್ನು ಸರಿ ಮಾಡಲು ಸಾಧ್ಯವಿರಲ್ಲ. ಕೇವಲ ಸಣ್ಣ ಪುಟ್ಟ ಟ್ರಿಕ್ಸ್ ಗಳನ್ನು ತೋರಿಸಬಹುದಾಗಿತ್ತು. ಇದನ್ನು ನೋಡಿ ಜನರು ಅವನ ವಿರುದ್ಧವಾಗಿ ಬಿಡ್ತಾರೆ, ಅವನ ಮೇಲೆ ಕೋಪಗೊಳ್ಳುತ್ತಾರೆ. ಕೋಪದಲ್ಲಿ ಅಲ್ಲಿಯ ವಸ್ತುಗಳನ್ನು ಅವನ ಮೇಲೆ ಎಸೆದು ಅಲ್ಲಿಂದ ಹೋಗಿಬಿಡುತ್ತಾರೆ. ಇದರ ನಡುವೆ ಒಬ್ಬ ಸದೃಢಕಾಯದ ವ್ಯಕ್ತಿ, ಅಂದರೆ ಒಬ್ಬ ಬಾಡಿ ಬಿಲ್ಡರ್, ಅವನನ್ನು ಹೊಡೆಯಲು ಬರುತ್ತಾನೆ. ಈ ವ್ಯಕ್ತಿ ಓಜ್ ಮೇಲೆ ತುಂಬಾನೇ ಕೋಪಗೊಂಡಿದ್ದ. ಯಾಕೆಂದರೆ ಓಜ್ ಆ ವ್ಯಕ್ತಿಯ ಸುಂದರ ಪತ್ನಿಯನ್ನು ತನ್ನ ಬಣ್ಣ ಬಣ್ಣದ ಮಾತುಗಳಿಂದ ತನ್ನತ್ತ ಅಟ್ರಾಕ್ಟ್ ಮಾಡಲು ಪ್ರಯತ್ನ ಮಾಡಿದ್ದ. ತನ್ನ ಮಾತುಗಳಲ್ಲಿ ಸಿಲುಕಿಸಲು ಪ್ರಾರಂಭಿಸಿದ್ದ. ಈ ಬಾಡಿ ಬಿಲ್ಡರ್ ವ್ಯಕ್ತಿಯಿಂದ ತಪ್ಪಿಸಿಕೊಂಡು ಬಚಾವಾಗಲು ಓಜ್ ಸಣ್ಣ ಪುಟ್ಟ ಟ್ರಿಕ್ಸ್ ಗಳನ್ನು ಮಾಡ್ತಾನೆ. ಆದರೆ ಹೆಚ್ಚು ಹೊತ್ತು ಓಜ್ ನ ಜಾದು ಟ್ರಿಕ್ಸ್ ಗಳು ಆ ವ್ಯಕ್ತಿಯ ಮುಂದೆ ನಡೆಯಲು ಸಾಧ್ಯವಿರಲಿಲ್ಲ. ಒಂದು ವೇಳೆ ಓಜ್ ಬಾಡಿ ಬಿಲ್ಡರ್ ಕೈಗೆ ಸಿಕ್ಕರೆ ಚಟ್ನಿಯಾಗಿ ಬಿಡುತ್ತಿದ್ದ. ಕೊನೆಗೂ ಓಜ್ ಆ ವ್ಯಕ್ತಿಗೆ ಚಕ್ಮ ಕೊಟ್ಟು ತನ್ನ ಸಹಚರನ ಸಹಾಯದಿಂದ ಒಂದು ಹಾಟ್ ಏರ್ ಬಲೂನ್ ನಲ್ಲಿ ಹೋಗಿ ಕುಳಿತುಕೊಳ್ತಾನೆ. ಓಜ್ ನ ಹುಡುಕುತ್ತಾ ಬಂದ ಆ ವ್ಯಕ್ತಿ ಓಜ್ ನ ಹಿಡಿಯಲು ಆ ಹಾಟ್ ಏರ್ ಬಲೂನ್ ನ ಹಗ್ಗವನ್ನು ತುಂಡು ಮಾಡಿ ಬಿಡ್ತಾನೆ. ಅದೇ ಕ್ಷಣದಲ್ಲಿ ಬಿರುಸಾಗಿ ಗಾಳಿ ಬೀಸಲು ಪ್ರಾರಂಭಿಸುತ್ತೆ. ಈ ಕಾರಣದಿಂದ ಹಾಟ್ ಏರ್ ಬಲೂನ್ ತುಂಬಾನೇ ವೇಗವಾಗಿ ಹಾರಲು ಆರಂಭಿಸುತ್ತೆ. ಹೇಗೂ ದಾಂಡಿಗಿನಿಂದ ತಪ್ಪಿಸಿಕೊಂಡೆ ಅಂತ ಓಜ್ ತುಂಬಾನೇ ಖುಷಿಯಲ್ಲಿದ್ದ. ಆದರೆ ಓಜ್ ನ ಈ ಖುಷಿ ಹೆಚ್ಚು ಸಮಯ ಉಳಿಯಲ್ಲ. ಮುಂದೆ ಸಾಗುತ್ತಿದ್ದ ಅವನಿಗೆ ಎದುರಲ್ಲಿ ಒಂದು ಸುಂಟರ ಗಾಳಿ ಕಾಣಿಸುತ್ತೆ. ಹೆದರಿ ಕಂಗಲಾದ ಓಜ್ ಜೋರು ಜೋರಾಗಿ ಕಿರುಚಲು ಪ್ರಾರಂಭಿಸುತ್ತಾನೆ. ಎದುರಲ್ಲಿ ದೈತ್ಯ ತೂಪಾನು. ಆ ಸುಂಟರ ಗಾಳಿಯನ್ನು ನೋಡಿ ಓಜ್ನ ಜೀವ ಬಾಯಿಗೆ ಬಂದಂತೆ ಆಗಿತ್ತು. ಜೀವ ಸತ್ತೇನೋ ಬದುಕಿದೇನೋ ಅನ್ನತೊಡಗಿತ್ತು. ನೋಡಿ ನೋಡ್ತಿರುವಂತೆ ಓಜ್ ಆ ಖತರ್ನಾಕ್ ಸುಂಟರ ಗಾಳಿ ಒಳಗೆ ಸಿಲುಕಿಕೊಳ್ತಾನೆ. ಇಲ್ಲಿ ಓಜ್ ತುಂಬಾನೇ ಹೆದರಿದ್ದ. ದೇವರ ಬಳಿ ಪ್ರಾರ್ಥನೆ ಕೂಡ ಮಾಡ್ತಾನೆ, ಪ್ಲೀಸ್ ಪ್ಲೀಸ್ ದೇವರ ದೇವರ ನನ್ನ ಬಚ ಮಾಡು, ಹೇಗಾದರೂ ಮಾಡಿ ಈ ಖತರ್ನಾಕ್ ತೂಪನ್ನಿಂದ ನನ್ನನ್ನು ರಕ್ಷಿಸು ಅನ್ನುತ್ತಾನೆ. ತನ್ನ ಕಥೆ ಮುಗಿದ ಹೋಯಿತು ಅಂತ ಓಜ್ ಭಾವಿಸ್ತಾನೆ. ಆದರೆ ಸ್ವಲ್ಪ ಸಮಯದಲ್ಲಿ ಎಲ್ಲವೂ ಶಾಂತವಾಗುತ್ತೆ. ತೂಪಾನ್ ಇಲ್ಲಿಂದ ಹೊರಟು ಹೋಗಿತ್ತು, ಅದು ಕಣ್ಮರೆಯಾಗಿತ್ತು. ಓಜ್ ಈಗ ನೆಮ್ಮದಿ ಉಸಿರು ಬಿಡ್ತಾನೆ. ಗಮನವಿಟ್ಟು ನೋಡಿದಾಗ ಓಜ್ಗನಿಸುತ್ತೆ ಇದು ಬೇರೆ ಜಾಗ ಅಂತ. ಈ ಜಾಗ ತೂಪಾನ್ ಬಂದ ಜಾಗವಾಗಿರಲ್ಲ. ಆಕಾಶ ತಿಳಿಯಾಗಿ ಬಿಡುತ್ತೆ, ವಾತಾವರಣ ಸ್ವಚ್ಛಂದವಾಗುತ್ತೆ. ಓಜ್ ಇಲ್ಲಿ ಬೇರೆಯಾದ ಸುಂದರವಾದ ಅದ್ಭುತವಾದ ಜಗತ್ತನ್ನು ತಲುಪಿದ್ದ. ಈ ಸುಂದರವಾದ ಜಗತ್ತನ್ನು ಅವನು ನೋಡಿಯೇ ಇರಲಿಲ್ಲ, ಹಾಗೆ ಇದರ ಬಗ್ಗೆ ಕೇಳಿಯೂ ಕೂಡ ಇರಲಿಲ್ಲ. ಮೊದಲ ಬಾರಿ ನೋಡುತ್ತಿದ್ದ ಓಜ್ ಇಂಥ ಜಗತ್ತು. ಇಲ್ಲಿಯ ಸೌಂದರ್ಯಕ್ಕೆ ಮನಸ್ಸುತ್ತು ಬಿಡ್ತಾನೆ. ಮನಮೋಹಕವಾದ ದೃಶ್ಯವನ್ನು ನೋಡಿ ದಿಗ್ಭ್ರಮೆಗೊಳ್ತಾನೆ. ಈ ಜಗತ್ತಿನ ಸೌಂದರ್ಯ ಕಣ್ಣಿಗೆ ಹಬ್ಬದಂತಿತ್ತು. ತುಂಬಾನೇ ಖುಷಿಯಲ್ಲಿ ಓಜ್ ವಾವ್ ಅಂತ ಉದ್ಗರಿಸ್ತಾನೆ. ಸ್ನೇಹಿತರೆ, ಇಂಥ ಸುಂದರವಾದ ಫ್ಯಾಂಟಸಿ ಜಗತ್ತನ್ನು ನೀವು ಕಂಡಾಗ ನಿಮಗೂ ಕೂಡ ಅಡ್ವೆಂಚರ್ ಮಾಡಬೇಕು ಅಂತ ಅನಿಸ್ಬೋದು. ಈ ಜಗತ್ತಿನಲ್ಲಿ ನೀವು ಕೂಡ ಕಳೆದು ಹೋಗಬೇಕು ಅಂತ ಅನಿಸ್ಬೋದು. ಇಲ್ಲಿ ಓಜ್ಗೂ ಕೂಡ ಅಷ್ಟೊಂದು ಖುಷಿಯಾಗಿತ್ತು, ತುಂಬಾನೇ ಸಂತೋಷವಾಗಿತ್ತು. ಈ ಜಗತ್ತಿಗೆ ತಲುಪುತ್ತಿದ್ದಂತೆ ಅವನೊಂದು ನದಿಯಲ್ಲಿ ಬಿದ್ದು ಬಿಡ್ತಾನೆ. ಆದರೆ ಆಗಲಿಗೆ ಒಬ್ಬಳು ಹುಡುಗಿ ಬರ್ತಾಳೆ. ಈ ಸುಂದರವಾದ ಹುಡುಗಿಯ ಹೆಸರಾಗಿತ್ತು ಥಿಯೋಡೋರಾ. ಇವಳು ಒಳ್ಳೆಯ ವಿಚ್, ಒಬ್ಬಳು ಮಾಟಗಾತಿ ಆಗಿದ್ದಾಳು. ಓಜ್ ಇಲ್ಲಿ ವಿಚ್ ಥಿಯೋಡೋರ ಬಳಿ ಕೇಳ್ತಾನೆ, ಹಾಗಾದ್ರೆ ಈ ಜಾಗ ಯಾವುದು? ನಾನು ಎಲ್ಲಿಗೆ ಬಂದಿದ್ದೇನೆ? ನಾನು ಈ ಮೊದಲು ಇದರ ಬಗ್ಗೆ ಕೇಳಿಯೂ ಕೂಡ ಇಲ್ಲ, ಇದನ್ನು ನೋಡಿಯೂ ಕೂಡ ಇಲ್ಲ. ಥಿಯೋಡೋರಾ ಹೇಳ್ತಾಳೆ, ಈ ಜಾಗದ ಹೆಸರು ಬ್ಯೂಟಿ ಲ್ಯಾಂಡ್. ಇಲ್ಲಿ ಓಜ್ ಒಂದು ಟ್ರಿಕ್ ಮಾಡಿ ಅವಳಿಗೆ ಒಂದು ಸುಂದರವಾದ ಹೂವನ್ನು ಕೊಡ್ತಾನೆ. ಇದನ್ನು ನೋಡುತ್ತಿದ್ದಂತೆ ಥಿಯೋಡೋರಾ ಬೆರಗಾಗಿ ಸಂತೋಷಗೊಳ್ತಾಳೆ. ಓಜ್ ಇಲ್ಲಿ ಇವಳನ್ನು ಪಟಾಯಿಸುವ ಕೆಲಸವನ್ನು ಶುರು ಮಾಡಿದ್ದ. ಥಿಯೋಡೋರಾಗೆ ಈ ವಿಷಯ ತಿಳಿದಿರಲ್ಲ. ಓಜ್ ಒಬ್ಬ ನಿಜವಾದ ಜಾದುಗಾರ, ಒಬ್ಬ ಮ್ಯಾಜಿಷಿಯನ್ ಅಂತ ಅವಳು ಭಾವಿಸ್ತಾಳೆ. ನಂತರ ಥಿಯೋಡೋರಾ ಓಜ್ಗೆ ಹೇಳ್ತಾಳೆ, ಈ ಜಾಗದ ಮೇಲೆ ಒಬ್ಬಳು ಖತರ್ನಾಕ್ ಮಾಟಗತಿಯ ಕರೆನೆರಳಿದೆ. ಈ ಮಾಟಗತಿ ಒಬ್ಬಳು ಜಾದುಗಾರ್ತಿ. ಕೆಲವು ವರ್ಷದ ಹಿಂದೆ
ನಮ್ಮ ರಾಜ ಒಂದು ಭವಿಷ್ಯವನ್ನು ನೋಡಿದ್ದರು. ಭವಿಷ್ಯದ ಪ್ರಕಾರ ಒಬ್ಬ ಮನುಷ್ಯ ಹಾರುತ್ತಾ ನಮ್ಮ ಲೋಕಕ್ಕೆ ಬರುತ್ತಾನೆ. ಬರುವಂತ ಮನುಷ್ಯ ಜಾದುಗಾರನಾಗಿದ್ದು ನಮ್ಮೆಲ್ಲರನ್ನು ಕೆಟ್ಟ ಮಾಟಕದಿಂದ ರಕ್ಷಿಸ್ತಾನೆ ಅಂತ ಹೇಳಿದ್ದರು. ಈ ಜಾದುಗಾರನ ಹೆಸರು ಓಸ್. ಓಸ್ ಆ ಮಾತನ್ನು ಕೇಳುತ್ತಿದ್ದಂತೆ ಹೌದೌದು ತಾನ ಆ ಓಸ್ ಅಂತ ಸುಳ್ಳು ಹೇಳ್ತಾನೆ. ಆದರೆ ಆ ಕ್ಷಣ ಅಲ್ಲಿ ಭಯಾನಕವಾದ ಶಬ್ದಗಳು ಕೇಳಿಸಲು ಆರಂಭಿಸುತ್ತವೆ. ಇಂಥ ಭಯಾನಕ ಶಬ್ದ ಅಪಾಯಕಾರಿ ಪ್ರಾಣಿಗಳದಾಗಿತ್ತು. ಈ ಪ್ರಾಣಿಗಳನ್ನು ದುಷ್ಟ ಮಾಟಗಾತಿ ಕಳಿಸಿದ್ದಳು. ಇದನ್ನು ನೋಡಿ ಇಬ್ಬರು ಓಡುತ್ತಾ ಒಂದು ಗುಹೆಯಲ್ಲಿ ಅವಿತುಕೊಳ್ತಾರೆ. ತನ್ನ ಜಾದು ಟ್ರಿಕ್ಸ್ ಗಳನ್ನು ಓಸ್ ಇಲ್ಲಿ ಮತ್ತೆ ಮತ್ತೆ ತೋರಿಸಿ ಥಿಯೋಡರ್ನ ಇಂಪ್ರೆಸ್ ಮಾಡ್ತಾನೆ. ಹೀಗಾಗಿ ಥಿಯೋಡರ ಅವನನ್ನು ಇಷ್ಟಪಡಲು ಆರಂಭಿಸ್ತಾಳೆ. ಮರುದಿನ ಇಬ್ಬರು ಮತ್ತೊಂದು ನಗರಕ್ಕೆ ಹೋಗಲು ತಮ್ಮ ಪ್ರಯಾಣ ಶುರು ಮಾಡ್ತಾರೆ. ದಾರಿಯಲ್ಲಿ ಇವರಿಗೆ ಹಾರುವಂತ ಕಪ್ಪಿ ಕಾಣಿಸುತ್ತೆ. ಆ ಸಮಯದಲ್ಲಿ ಆ ಮಂಗ ತುಂಬಾನೇ ಕಷ್ಟದಲ್ಲಿತ್ತು. ಯಾಕೆಂದರೆ ಅದು ಮರದ ತೊಗಟೆಗಳ ನಡುವೆ ಸಿಲುಕಿಕೊಂಡಿತ್ತು. ಇಲ್ಲಿ ಥಿಯೋಡರ ಆ ಕಪ್ಪಿಯನ್ನು ಬಚಾವ್ ಮಾಡುವಂತೆ ಓಸ್ ಬಳಿ ಹೇಳ್ತಾಳೆ. ಈ ಹಾರುವಂತ ಕೋತಿ ಮಂಗದ ಹೆಸರಾಗಿತ್ತು ಪಿನ್ಲಿ. ಓಸ್ ಮಂಗವನ್ನು ಉಳಿಸಬೇಕು ಅಂತಿರುವಾಗ ಆ ಕ್ಷಣ ಅವರ ಹಿಂದೆ ಒಂದು ಸಿಂಹ ಬರುತ್ತೆ. ಸಿಂಹವನ್ನು ನೋಡಿ ಹೆದರಿದರು ಓಸ್ ಅದನ್ನು ತೋರಿಸಿಕೊಳ್ಳಲ್ಲ. ಕೊನೆಗೂ ತನ್ನ ಜಾದು ಟ್ರಿಕ್ಸ್ ಗಳನ್ನು ಮಾಡಿ ಓಸ್ ಆ ಸಿಂಹವನ್ನು ಹೆದರಿಸಿ ಓಡಿಸ್ತಾನೆ. ಹಾರುವ ಮಂಗ ಇದನ್ನು ನೋಡಿ ತುಂಬಾನೇ ಖುಷಿಗೊಳ್ಳುತ್ತೆ. ಇದೊಂದು ಮಾತನಾಡುವ ಮಂಗವಾಗಿತ್ತು. ಓಸ್ಗೆ ಅದು ಮಾತು ಕೊಡುತ್ತೆ. ತನ್ನ ಜೀವನ ಪರ್ಯಂತ ಎಲ್ಲ ವಿಷಯದಲ್ಲಿ ಅವನಿಗೆ ಸಹಾಯ ಮಾಡುತ್ತೆ ಅಂತ. ನಾನು ಕೂಡ ನಿಮ್ಮೊಂದಿಗೆ ಬರುತ್ತೇನೆ ಅನ್ನುತ್ತಾ ಇಬ್ಬರ ಪ್ರಯಾಣದಲ್ಲಿ ಅದು ಶಾಮೀಲಾಗುತ್ತೆ. ದಾರಿಯಲ್ಲಿ ಓಸ್ ಮಂಗಕ್ಕೆ ತಾನು ಜಾದುಗಾರನಲ್ಲ ಅಂತ ಬಹಿರಂಗಪಡಿಸ್ತಾನೆ. ನಾನು ಜಾದುಗಾರನೆಂದು ಹೇಳಿದ್ದು ಸುಳ್ಳು, ನೀನು ಯಾರಿಗೂ ನಾನು ಜಾದುಗಾರನಲ್ಲ ಅಂತ ಹೇಳಬೇಡ ಅನ್ನುತ್ತಾನೆ. ಮಂಗ ಅವನ ಮಾತನ್ನು ಹಗುರವಾಗಿ ತೆಗೆದುಕೊಳ್ಳುತ್ತೆ. ಅದು ಅವನನ್ನು ಜಾದುಗಾರನೆಂದು ಒಪ್ಪಿಕೊಂಡು ಬಿಟ್ಟಿತ್ತು. ಓಸಿಲ್ಲಿ ಶ್ರೀಮಂತನಾಗುವ ಕನಸು ಕಾಣುತ್ತಿದ್ದ. ಕೆಲವು ಸಮಯದ ಪ್ರಯಾಣದ ಬಳಿಕ ಇವರೊಂದು ಭವ್ಯ ಮಹಲ್ ಬಳಿಗೆ ತಲುಪುತ್ತಾರೆ. ಈ ಅದ್ಭುತವಾದ ಮಹಲ್ನಲ್ಲಿ ಥಿಯೋಡರ ತನ್ನ ಸಹೋದರಿಯೊಂದಿಗೆ ವಾಸಿಸುತ್ತಿದ್ದಳು. ಈ ಸ್ಥಳದ ಹೆಸರಾಗಿತ್ತು ಎಮರಾಲ್ಡ್ ಸಿಟಿ. ಎಮರಾಲ್ಡ್ ಸಿಟಿ ಅನ್ನೋದು ಲ್ಯಾಂಡ್ ಆಫ್ ಓಸ್, ಬ್ಯೂಟಿ ಆಫ್ ಲ್ಯಾಂಡ್ ನ ರಾಜಧಾನಿಯಾಗಿತ್ತು. ಇವನರ ಓಸ್ಗೆ ನಾನು ಎಮರಾಲ್ಡ್ ಸಿಟಿಯ ರಾಯಲ್ ಅಡ್ವೈಸರ್ ಅಂತ ಪರಿಚಯಿಸಿಕೊಳ್ತಾಳೆ. ಓಸ್ ನ ವಿಶ್ರಾಂತಿ ತೆಗೆದುಕೊಳ್ಳಲು ಕಳಿಸ್ತಾಳೆ. ಓಸ್ ಅಲ್ಲಿ ಇರದೇ ಇದ್ದಾಗ ಥಿಯೋಡರ್ ತನ್ನ ಸಹೋದರಿಗೆ ಹೇಳ್ತಾಳೆ, ಕೇಳು ಸಹೋದರಿ, ಓಸ್ ಅದೇ ಜಾದುಗಾರ, ಆ ಖತರ್ನಾಕ್ ಮಾಟಗಾತಿ ವಿಚ್ಚನ್ನು ಕೊಲ್ಲುವಂತ ಜಾದುಗಾರ, ನಮ್ಮನ್ನು ರಕ್ಷಿಸುವವನು. ಥಿಯೋಡರ್ ಈ ಮಾತು ಕೇಳುತ್ತಿದ್ದಂತೆ ಸಹೋದರಿ ಇವನರೋ ಕೋಪಗೊಂಡು ಬಿಡ್ತಾಳೆ. ಇವನರೋ ಕೋಪದಲ್ಲಿ ಹೇಳ್ತಾಳೆ, ನನಗನಿಸಲ್ಲ ಅವನೊಬ್ಬ ಜಾದುಗಾರನಂತ, ಒಬ್ಬ ದುರಸೆ ವ್ಯಕ್ತಿಯಾಗಿರಬೇಕು. ರಾಜಗದ್ದಿಗೆ ಮತ್ತು ಚಿನ್ನದ ಆಸೆಗೆ ಬಿದ್ದು ಇಲ್ಲಿಗೆ ಬಂದಿರುವಂತೆ ಕಾಣಿಸುತ್ತಿದ್ದಾನೆ. ಹೀಗಾಗಿ ಇವನರ ಓಸ್ಗೆ ಬೇಕಂತಲೇ ರಾತ್ರಿ ವೇಳೆ ಮಹಲ್ನ ಆ ಸಂಪತ್ತನ್ನು ತೋರಿಸ್ತಾಳೆ. ಆ ಸ್ಥಳದಲ್ಲಿ ಅಪಾರವಾದ ಚಿನ್ನದ ಸಂಪತ್ತಿತ್ತು. ತನ್ನ ಕಣ್ಣ ಎದುರಲ್ಲಿ ಅಪಾರ ಸಂಪತ್ತು ನೋಡಿ ಓಸ್ ಹುಚ್ಚನಂತಾಗಿ ಬಿಡ್ತಾನೆ. ಖುಷಿಯಲ್ಲಿ ಕುಣಿದಾಡ್ತಾನೆ. ಆಗ ಥಿಯೋಡರ ಸಹೋದರ ಅವನಿಗೆ ಹೇಳ್ತಾಳೆ, ನೋಡು ಈ ಚಿನ್ನ ಈ ರಾಜಗದ್ದಿಗೆ ನಿನಗೆ ಯಾವಾಗ ಸಿಗುತ್ತೆ ಅಂದರೆ ನೀನು ಬ್ಲಾಕ್ ಫಾರೆಸ್ಟ್ ಅಂದರೆ ಡಾರ್ಕ್ ಫಾರೆಸ್ಟ್ಗೆ ಹೋಗಿ ಆ ಖತರ್ನಾಕ್ ವಿಚ್ ಅನ್ನು ಕೊಂದಾಗ. ಅಲ್ಲಿ ಖತರ್ನಾಕ್ ವಿಚ್ ಆ ಮಾಟಗಾತಿ ವಾಸಿಸ್ತಾಳೆ. ನೀನು ಅವಳನ್ನು ಕೊಲ್ಲಬೇಕು. ಮಾಟಗತಿ ನಾಶವಾಗಲು ಅವಳ ಜಾದುದಂಡ ಮಾಂತ್ರಿಕ ದಂಡವನ್ನು ಮುರಿಯಬೇಕು ಅನ್ನುತ್ತಾಳೆ. ಓಸಿ ಮಾತಿಗೆ ಒಪ್ಪಿಕೊಂಡು ಬಿಡ್ತಾನೆ. ಯಾಕೆಂದರೆ ಇದೆಲ್ಲವೂ ಅವನಿಗೆ ತುಂಬಾ ಸುಲಭದಂತೆ ಅನಿಸುತ್ತಿತ್ತು. ಮರುದಿನ ಓಸ್ ಮಂಗನೊಂದಿಗೆ ಅರಣ್ಯದತ್ತ ಪ್ರಯಾಣ ಬೆಳೆಸ್ತಾನೆ. ಆ ಅರಣ್ಯದಲ್ಲಿ ಭಯಾನಕ ಮಾಟಗತಿ ವಾಸವಾಗಿದ್ದಳು. ಹೀಗೆ ದಾರಿಯಲ್ಲಿ ಸಾಗುತ್ತಿದ್ದಾಗ ದೂರದ ಒಂದು ಸ್ಥಳದಲ್ಲಿ ಹೊಗೆ ಮೇಲಕ್ಕೆ ಹೋಗುತ್ತಿರುವುದು ಅವರಿಗೆ ಕಾಣಿಸುತ್ತೆ. ನಂತರ ಇವರು ಆ ಜಾಗವನ್ನು ತಲುಪುತ್ತಾರೆ. ಜಾಗವನ್ನು ತಲುಪಿ ಅವರು ನೋಡಿದರೆ ಎಲ್ಲವೂ ಧ್ವಂಸವಾಗಿತ್ತು, ಎಲ್ಲವೂ ನಾಶಗೊಂಡಿತ್ತು. ಇವರಿಗಲ್ಲಿ ಯಾರು ಅಳುತ್ತಿರುವಂತೆ ಸದ್ದು ಕೇಳಿಸುತ್ತೆ. ಇದರಿಂದಾಗಿ ಚೆಕ್ ಮಾಡಲು ಓಸ್ ಮಂಗನೊಂದಿಗೆ ಒಳಗಡೆ ಹೋಗ್ತಾನೆ. ಒಂದು ಡಾಲ್ ಅಲ್ಲಿ ಅವರಿಗೆ ಕಾಣಿಸುತ್ತೆ. ಇದೊಂದು ಮಾತನಾಡುವ ಚೀನಾದ ಗೊಂಬೆ ಆಗಿತ್ತು. ಮಾತನಾಡುವ ಗೊಂಬೆ ಹೇಳುತ್ತೆ, ಆ ಖತರ್ನಾಕ್ ಮಾಟಗಾತಿ ಅವಳ ಸೈನಿಕರನ್ನು ಇಲ್ಲಿಗೆ ಕಳಿಸಿದ್ದಳು. ಅವಳ ಸೈನಿಕರು ಈ ಪೂರ್ತಿ ಜಾಗವನ್ನು ನಾಶ ಮಾಡಿಬಿಟ್ಟರು. ಓಸ್ ನೋಡ್ತಾನೆ, ಆ ಗೊಂಬೆಯ ಕಾಲು ಕೂಡ ಮುರಿದಿತ್ತು. ಇದೊಂದು ಪಾಪದ ಗೊಂಬೆ ಆಗಿತ್ತು. ಗಮ್ನಿಂದ ಓಸ್ ಅದರ ಕಾಲನ್ನು ಸರಿಪಡಿಸ್ತಾನೆ. ಇದರಿಂದ ಆ ಗೊಂಬೆ ಸರಿಯಾಗಿ ಬಿಡುತ್ತೆ, ಅದು ನಡೆಯಲು ಸಾಧ್ಯವಾಗುತ್ತೆ. ಗೊಂಬೆಗೆ ತುಂಬಾನೇ ಖುಷಿಯಾಗಿತ್ತು, ಅದರ ಕಾಲು ಮರಳಿ ಬಂದಿತ್ತು. ಒಬ್ಬಂಟಿಯಾದ ಗೊಂಬೆ ಜೊತೆ ಯಾರು ಕೂಡ ಇರಲಿಲ್ಲ. ತಾನು ಕೂಡ ನಿಮ್ಮೊಡನೆ ಬರುತ್ತೇನೆ ಅಂತ ಅದು ಹೇಳುತ್ತೆ. ಬಳಿಕೆಲ್ಲರೂ ಆ ಅರಣ್ಯದತ್ತ ಹೊರಡಲು ಆರಂಭಿಸ್ತಾರೆ. ಈ ಅರಣ್ಯ ಬೇರೆ ಯಾವುದಲ್ಲ, ಡಾರ್ಕ್ ಫಾರೆಸ್ಟ್. ಕೆಲವು ಸಮಯದ ಬಳಿಕ ಕೊನೆಗೂ ಡಾರ್ಕ್ ಫಾರೆಸ್ಟ್ ಅನ್ನು ತಲುಪುತ್ತಾರೆ. ಈ ಅರಣ್ಯ ತುಂಬಾನೇ ಭಯಾನಕವಾಗಿತ್ತು. ಎಂಥವರು ಹೆದರಿ ಓಡಲಬೇಕಾಗಿತ್ತು. ಎದೆ ಜಲ್ಲೆನಿಸುವ ಸನ್ನಿವೇಶ, ನಾಲ್ಕು ಕಡೆಯಲ್ಲೂ ಕತ್ತಲೋ ಕತ್ತಲೋ. ಆದರೆ ಅಲ್ಲಿ ಅವರಿಗೆ ಯಾರೋ ದುಕ್ಕೋಗು, ಯಾರೋ ಚೀರಡಿದಂತೆ ಕೇಳಿಸುತ್ತೆ. ಅವರಿಗೆ ಅನಿಸುತ್ತೆ ಯಾರೋ ತಮ್ಮ ಮೇಲೆ ಕಣ್ಣಿಡುತ್ತಿದ್ದಾರೆ, ಯಾರೋ ತಮ್ಮನ್ನು ಹಿಂಬಲಿಸುತ್ತಿದ್ದಾರಂತ. ನಂತರ ನಾವು ನೋಡ್ತೇವೆ ಅಲ್ಲಿ ವಿಚಿತ್ರ ರೀತಿಯ ಪ್ರಾಣಿಗಳಿದ್ದವು. ಹಿಂದೆ ತಿರುಗಿ ಅವರು ನೋಡಿದಾಗ ಆ ಪ್ರಾಣಿಗಳು ತಮ್ಮಷ್ಟಕ್ಕೆ ತಾವು ಕಣ್ಮರೆಯಾಗಿ ಬಿಡ್ತವೆ. ಅವರ ಮೇಲೆ ಕಣ್ಣಿಟ್ಟದ್ದು ಪ್ರಾಣಿಗಳು ಆಗಿರದೆ ಅವುಗಳು ವೃಕ್ಷಗಳಾಗಿದ್ದವು. ಈ ವೃಕ್ಷಗಳು ಖತರ್ನಾಕ್ ಮತ್ತು ಭಯಾನಕವಾಗಿದ್ದವು. ನೋಡು ನೋಡ್ತಿರುವಂತೆ ಅವರ ಮೇಲೆ ದಾಳಿ ಮಾಡುತ್ತವೆ. ತುಂಬಾನೇ ಕಷ್ಟದಲ್ಲಿ ಇವರೆಲ್ಲರೂ ಅಲ್ಲಿಂದ ಪಾರಾಗುತ್ತಾರೆ. ಮುಂದೆ ಸಾಗುತ್ತಿರುವಾಗ ಇವರಿಗೊಂದು ಮಹಲು ಕಾಣಿಸುತ್ತೆ, ಅದು ತುಂಬಾನೇ ಹಳೆಯದಾಗಿತ್ತು. ಆ ಕ್ಷಣ ಇವರಿಗೆ ಯಾರದೋ ನೆರಳು ಅಲ್ಲಿ ಕಾಣಿಸುತ್ತೆ. ಈ ಭಯಾನಕವಾದ ನೆರಳು ಬೇರೆ ಯಾರದ್ದು ಆಗಿರದೆ ಆ ದುಷ್ಟ ಮಾಟಗಾತಿ ಖತರ್ನಾಕ್ ಮಾಟಗಾತಿಯದಾಗಿತ್ತು. ಮಹಲ್ನ ಗೇಟನ್ನು ತೆರೆಯಲು ಹೋದಾಗ ಅವಳು ಅವಳ ಮ್ಯಾಜಿಕ್ ದಂಡವನ್ನು ಪಕ್ಕದಲ್ಲಿ ಇಟ್ಟು ಬಿಡ್ತಾಳೆ. ಇದೊಂದು ಶಕ್ತಿಶಾಲಿ ಮ್ಯಾಜಿಕ್ ಸ್ಟಿಕ್ ಆಗಿತ್ತು. ಓಸ್ಗೆ ಈಗ ಆ ಜಾದು ದಂಡ ಬೇಕಾಗಿದ್ದರಿಂದ ಅವನೊಂದು ಪ್ಲಾನ್ ಮಾಡ್ತಾನೆ.
ಪ್ಲಾನ್ ಅಂತ ಅವನು ಮಂಗನಿಗೆ ಆ ಮಾತುಕತೆಯ ಗಮನ ಸೆಳೆಯಲು ಅವಳನ್ನು ಡಿಸ್ಟ್ರಾಕ್ಟ್ ಮಾಡಲು ಹೇಳ್ತಾನೆ. ಮಂಗ ವಿಚಿತ್ರ ರೀತಿಯಲ್ಲಿ ಕೂಗಲು ಸದ್ದು ಮಾಡಲು ಆರಂಭಿಸುತ್ತೆ. ಹೀಗಾಗಿ ಮಾತುಕತೆಯ ಧ್ಯಾನ ಗಮನ ಮಂಗನತ್ತ ಹೋಗುತ್ತೆ. ಸರಿಯಾದ ಸಂದರ್ಭ ನೋಡಿ ವಾಸ್ ಅವಳ ಜಾದುದಂಡವನ್ನು ಕದ್ದು ಬಿಡ್ತಾನೆ. ಆ ಜಾದುದಂಡವನ್ನು ಮುರಿದರೆ ಮಾತುಕತೆಯ ಶಕ್ತಿ ಕಮ್ಮಿ ಆಗುತ್ತಿತ್ತು, ಅವಳು ನಾಶವಾಗುತ್ತಿದ್ದಳು. ವಾಸ್ ಇನ್ನೇನು ಆ ಜಾದುದಂಡವನ್ನು ಮುರಿತಾನೆ ಅನ್ನುವಾಗ ಮಾತುಕತೆಯನ್ನು ನೋಡಿದ ಕೂಡಲೇ ಮೂವರು ಹೆದರಿ ಕಂಗಲಾಗಿ ಬಿಡ್ತಾರೆ. ಕ್ಷಣದಲ್ಲಿ ಅವನ ಹಿಂದೆ ಮಾತುಕತೆ ಬಂದು ಬಿಡ್ತಾಳೆ. ಇಲ್ಲಿ ಮಾತುಕತೆ ತನ್ನ ಮುಖವನ್ನು ತೋರಿಸ್ತಾಳೆ. ನಾವು ಇಲ್ಲಿ ನೋಡ್ತೇವೆ, ನಮಗೆ ಇಲ್ಲಿ ತಿಳಿಯುತ್ತೆ ಈ ಮಾತುಕತೆ ಕೆಟ್ಟ ಮಾತುಕತೆಯೂ ಅಲ್ಲ, ಹಾಗೆ ಭಯಾನಕವಾಗಿಯೂ ಕಾಣುವುದಿಲ್ಲ ಅಂತ. ಈ ಮಾತುಕತೆ ಈ ಜಾದುಗಾರ್ತೊಬ್ಬಳು ಸುಂದರ ಮಾತುಕತೆಯಾಗಿದ್ದಳು. ಅಸಲಿಗೆ ಇವಳೊಬ್ಬಳು ರಾಜಕುಮಾರಿಯಾಗಿದ್ದಳು, ಒಬ್ಬಳು ಕ್ಯೂಟ್ ಅಂಡ್ ಬ್ಯೂಟಿಫುಲ್ ಆದ ಪ್ರಿನ್ಸೆಸ್. ಅವಳು ಹೇಳ್ತಾಳೆ, ನನ್ನ ಹೆಸರು ಗ್ಲಿಂಡಾ. ವಾಸ್ ಅವಳ ಸೌಂದರ್ಯವನ್ನು ಕಂಡು ನೋಡುತ್ತಲೇ ನಿಂತು ಬಿಡ್ತಾನೆ. ಗ್ಲಿಂಡಾ ಇಲ್ಲಿ ಅವನಿಗೆ ಎಲ್ಲ ವಿಷಯದ ಬಗ್ಗೆ ನಿಜವನ್ನು ಹೇಳ್ತಾಳೆ. ನಾನು ಅಸಲಿಗೆ ದುಷ್ಟ ಮಾತುಕತೆ ಅಲ್ಲ, ನಾನೊಬ್ಬಳು ಒಳ್ಳೆಯ ಮಾತುಕತೆ, ಒಬ್ಬಳು ಗುಡ್ ವಿಚ್, ಹಾಗೆ ನಾನೊಬ್ಬಳು ರಾಜಕುಮಾರಿ. ದುಷ್ಟ ಮತ್ತು ಕೆಟ್ಟ ಮಾತುಕತೆ ಬೇರೆ ಯಾರು ಅಲ್ಲ, ಅದು ತೇಡೋರಳ ಸಹೋದರಿ ಇವನೋರ. ರಾಜಗದ್ದುಗೆ ಅವಳ ಬಳಿ ಇದೆ. ಎಲ್ಲರಿಗೂ ಸುಳ್ಳನ್ನು ಹೇಳಿ ಅವರನ್ನು ಮೂರ್ಖರನ್ನಾಗಿ ಮಾಡಿ ನಂತರ ಅವರನ್ನು ಹುಚ್ಚರನ್ನಾಗಿ ಮಾಡುತ್ತಾಳೆ. ಇಲ್ಲಿ ಗ್ಲಿಂಡಾ ವಾಸ್ಗೆ ಹೇಳ್ತಾಳೆ, ಅಸಲಿಗೆ ತೇಡೋರ ಸಹೋದರಿ ಇವನೋರ ನನ್ನ ತಂದೆಗೆ ವಿಷಯವನ್ನು ಕೊಟ್ಟು ಸಾಯಿಸಿದಳು. ರಾಜನ ಎಮರಾಲ್ಡ್ ಸಿಟಿಯನ್ನು ಅಲ್ಲಿಯ ಮಹಲನ್ನು ತನ್ನ ಕೈವಶ ಮಾಡಿಕೊಂಡಳು. ನಾನೊಬ್ಬಳು ಕೆಟ್ಟ ಮಾತುಕತೆ, ನನ್ನ ತಂದೆಯನ್ನು ನಾನೇ ಕೊಂದಿದ್ದೇನಂತ ಎಲ್ಲ ಆರೋಪವನ್ನು ನನ್ನ ಮೇಲೆ ಹೊರಿಸಿದಳು. ನನಗೆ ನಂತರ ತಿಳಿಯಿತು, ರಾಜ ಗದ್ದುಗೆಯನ್ನು ಪಡೆಯಲು ಅವಳು ಇದೆಲ್ಲವನ್ನು ಮಾಡಿದ್ದಾಳೆ. ನನ್ನ ತಂದೆಯನ್ನು ಕೊಂದು ಬಿಟ್ಟಳು. ಎಮರಾಲ್ಡ್ ಸಿಟಿಯ ಜನರಲ್ಲಿ ನನ್ನನ್ನು ಕೆಟ್ಟದಾಗಿ ಬಿಂಬಿಸಿದಳು. ಥಿಯೇಟರ್ ಮತ್ತು ಇವನವರ ಇಬ್ಬರು ಮಾತುಕತೆಯರು. ಥಿಯೇಟರ್ ಒಬ್ಬಳು ಮುಗ್ಧ ಮಾತುಕತೆ, ಇವನವರ ಥಿಯೇಟರ್ಗೆ ಸುಳ್ಳು ಹೇಳಿ ಮೂರ್ಖಳನ್ನಾಗಿ ಮಾಡಿ ನನ್ನ ವಿರುದ್ಧ ನಿಲ್ಲುವಂತೆ ಮಾಡಿದ್ದಾಳೆ. ವಾಸ್ನಿಗೆ ಇಲ್ಲಿ ಎಲ್ಲ ವಿಷಯ ಅರಿವಾಗುತ್ತೆ. ಮತ್ತೊಂದೆಡೆ ನಾವು ಇವನವರಳನ್ನು ನೋಡ್ತೇವೆ. ಇವಳ ಕೆಟ್ಟ ಮಾತುಕತೆಯಾಗಿದ್ದಳು, ತನ್ನ ಸ್ಫಟಿಕದ ಜಾದುಗೋಲದಲ್ಲಿ ಇದೆಲ್ಲವನ್ನು ಅವಳು ನೋಡ್ತಿದ್ದಳು. ಅವಳಿಗೆ ತುಂಬಾನೇ ಸಿಟ್ಟು ಬರುತ್ತೆ. ಆದರೆ ಆಗಲ್ಲಿಗೆ ಅವಳ ಸಹೋದರ ಥಿಯೇಟರ್ ಕೂಡ ಬಂದುಬಿಡ್ತಾಳೆ. ವಾಸ್ ಇಲ್ಲಿ ಗ್ಲಿಂಡಾ ಜೊತೆ ಇರುವುದನ್ನು ಕಂಡು ಅವಳು ಖುಷಿಯಾಗಿ ಬಿಡ್ತಾಳೆ. ವಾಸ್ ಗ್ಲಿಂಡಾನ ಕೊಲ್ಲುತ್ತಾನೆ ಅಂತ ಭಾವಿಸ್ತಾಳೆ. ಥಿಯೇಟರ್ ಸಹೋದರ ಇವನೋರ ಥಿಯೇಟರ್ ಬಳಿ ಸತ್ಯವನ್ನು ಮುಚ್ಚಿಡ್ತಾಳೆ. ಥಿಯೇಟರ್ ಬಳಿ ಸುಳ್ಳನ್ನು ಹೇಳಲು ಆರಂಭಿಸ್ತಾಳೆ. ಮತ್ತೆ ಹೇಳ್ತಾಳೆ, ವಾಸ್ ಒಬ್ಬ ಕೆಟ್ಟ ವ್ಯಕ್ತಿ, ಪ್ರತಿಯೊಬ್ಬ ಹುಡುಗಿಯರೊಂದಿಗೆ ಚೆಲ್ಲಾಟವಾಡ್ತಾನೆ, ಅವರೊಂದಿಗೆ ಫ್ಲಾರ್ಟ್ ಮಾಡ್ತಾನೆ, ತನ್ನ ತವರನ್ನು ಸೆಳೆಯಲು ಪ್ರಯತ್ನ ಮಾಡ್ತಾನೆ, ನನ್ನನ್ನು ಕೂಡ ಅವನ ಮಾತಿನಲ್ಲಿ ಸಿಲುಕಿಸಲು ಆರಂಭಿಸಿದ್ದ, ಅಟ್ರಾಕ್ಟ್ ಮಾಡಲು ಪ್ರಯತ್ನ ಮಾಡಿದ್ದ. ಮಾತುಕತೆ ಗ್ಲಿಂಡಾ ಜೊತೆಗೂ ಕೂಡ ಇದೇ ರೀತಿ ಅವನು ಮಾಡುತ್ತಿದ್ದಾನೆ. ಥಿಯೇಟರ್ಗೆ ಇದನ್ನು ಕೇಳುತ್ತಿದ್ದಂತೆ ತುಂಬಾನೇ ಕೋಪ ಬರುತ್ತೆ, ದುಃಖಗೊಂಡು ಅಳಲು ಶುರು ಮಾಡ್ತಾಳೆ. ಇಲ್ಲಿ ಇವನೋರ ವಾಸ್ ಮತ್ತು ಗ್ಲಿಂಡಾ ನಕೊಲಲು ತನ್ನ ಮ್ಯಾಜಿಕ್ ಕ್ರಿಯೇಚರ್ಸ್ ವಿಶಿಷ್ಟ ಜೀವಿಗಳನ್ನು ಕಳಿಸ್ತಾಳೆ. ವಾಸ್ ಮತ್ತು ಗ್ಲಿಂಡಾ ಇದ್ದಲ್ಲಿಗೆ ಈ ಕ್ರಿಯೇಚರ್ಗಳು ತಲುಪುತ್ತವೆ. ಗ್ಲಿಂಡಾಗೆ ಇಲ್ಲಿ ಅನಿಸುತ್ತೆ ವಾಸ್ ಒಬ್ಬ ನಿಜವಾದ ಜಾದುಗಾರನಂತ. ಹೀಗಾಗಿ ವಾಸ್ಗೆ ಹೇಳ್ತಾಳೆ, ನೀನೊಬ್ಬ ಜಾದುಗಾರನಲ್ಲವೇ, ನೀನು ಈಗ ಈ ಅಪಾಯಕಾರಿ ಜೀವಿಗಳನ್ನು ವಾಪಸ್ ಕಳಿಸು ಅನ್ನುತ್ತಾಳೆ. ವಾಸ್ನಿಗೆ ಅರಿವಾಗಿತ್ತು ತನ್ನ ಯಾವುದೇ ಟ್ರಿಕ್ಸ್ಗಳು ಈ ದೊಡ್ಡ ಸೈನ್ಯದ ಮೇಲೆ ಯಾವುದಕ್ಕೂ ಪ್ರಯೋಜನ ಬರಲ್ಲ ಅಂತ. ಇಲ್ಲಿ ಕೆಲಸಕ್ಕೆ ಬಾರದಂತೆ ಆಗಿತ್ತು, ಈ ಸೈನ್ಯ ನೋಡಲೇ ಭಯಾನಕವಾಗಿತ್ತು. ಮೊದಲು ವಾಸ್ ತುಂಬಾನೇ ಹೆದರಿದ್ದ. ವಾಸ್ ಹೇಳ್ತಾನೆ, ಎಲ್ರು ಓಡಿ ಓಡಿ ಅಂತ. ವಾಸ್ ಎಲ್ಲವೂ ಸುಲಭ ಅಂತ ಅಂದುಕೊಂಡಿದ್ದ. ವಾಸ್ನ ಡೋಂಗಿ ಟ್ರಿಕ್ಗಳು ಇಲ್ಲಿ ವ್ಯರ್ಥವಾಗಿದ್ದವು. ಆದರೆ ಎಲ್ಲವೂ ಉಲ್ಟಾಗಿತ್ತು. ಎಷ್ಟೇ ಓಡಿದರೂ ಭಯಾನಕ ಜೀವಿಗಳ ಸೈನ್ಯ ಇವರನ್ನು ಸುತ್ತುವರಿದು ಬಿಡುತ್ತೆ. ಹೆಚ್ಚು ದೂರ ಓಡಲು ಇವರಿಗೆ ಸಾಧ್ಯವಾಗಲ್ಲ. ಗ್ಲಿಂಡಾ ಇದನ್ನು ನೋಡಿ ತನ್ನ ಜಾದುದಂಡದಿಂದ ಅಲ್ಲಿ ಹೊಗೆಯಳುವಂತೆ ಮಾಡ್ತಾಳೆ. ಈ ದಟ್ಟವಾದ ಹೊಗೆ ಸ್ಮೋಕ್ನಲ್ಲಿ ಇವರಿಗೆ ಯಾವ ಸದ್ದು ಕೇಳಿಸಲ್ಲ, ಯಾವ ಜೀವಿಗಳು ಕಾಣಿಸಲ್ಲ. ಇವರು ಅಂದುಕೊಳ್ತಾರೆ ಆ ಜೀವಿಗಳು ಅಲ್ಲಿಂದ ಹೊರಟು ಹೋಗಿವೆ ಅಂತ. ಇವರ ಅಂದಾಜು ಸುಳ್ಳಾಗಿತ್ತು. ಆ ಭಯಾನಕ ಜೀವಿಗಳು ಗಾಳಿಯಲ್ಲಿ ಹಾರುತ್ತಾ ನೇರವಾಗಿ ಬಂದು ಇವರ ಮೇಲೆ ದಾಳಿ ಮಾಡಿಬಿಡುತ್ತವೆ. ಬೆನ್ನು ಬಿಡದ ಈ ವಿಶಿಷ್ಟ ಜೀವಿಗಳು ಈ ಕ್ರಿಯೇಚರ್ಗಳಿಂದ ತಪ್ಪಿಸಿಕೊಂಡು ಎದ್ದನು ಬಿದ್ದನು ಅಂತ ಓಡಲು ಆರಂಭಿಸ್ತಾರೆ. ಓಡುತ್ತಾ ಓಡುತ್ತಾ ಗ್ಲಿಂಡಾ ಎಲ್ಲರಿಗೂ ಬೆಟ್ಟದ ತುದಿಯಿಂದ ಕೆಳಗಡೆ ಹಾರಲು ಹೇಳ್ತಾಳೆ. ಮತ್ತೊಮ್ಮೆ ಗ್ಲಿಂಡಾ ಜಾತು ಮಾಡಿ ಎಲ್ಲರನ್ನು ಒಂದು ಜಾದು ಬಬಲ್ನಿಂದ ರಕ್ಷಿಸ್ತಾಳೆ. ಇದೊಂದು ಮ್ಯಾಜಿಕ್ ಗುಳ್ಳೆಯಾಗಿತ್ತು. ಬಳಿಕ ಎಲ್ಲರನ್ನು ತನ್ನ ಸಾಮ್ರಾಜ್ಯದತ್ತ ಕರೆದುಕೊಂಡು ಹೋಗಲು ಆರಂಭಿಸ್ತಾಳೆ. ಈ ಪೂರ್ತಿ ರಾಜ್ಯ ಜಾದುವಿನಿಂದಾಗಿ ಆ ದುಷ್ಟ ಮಾತುಕತೆಯಿಂದ ಉಳಿದುಕೊಂಡಿತ್ತು. ಈ ರಾಜ್ಯದೊಳಗೆ ಒಳ್ಳೆಯ ಹೃದಯದ ಮನುಷ್ಯರು ಮಾತ್ರ ಹೋಗಬಹುದಾಗಿತ್ತು. ಇದರರ್ಥ ಪ್ರವೇಶ ಮಾಡುವವರ ಹೃದಯ ಒಳ್ಳೆಯದಾಗಿದ್ದು ಪ್ರಾಮಾಣಿಕತೆ ಮತ್ತು ಒಳ್ಳೆ ಮನಸ್ಸು ಇರಬೇಕಾಗಿತ್ತು. ವಾಸ್ ಇದನ್ನು ಕೇಳುತ್ತಿದ್ದಂತೆ ಹೆದರ್ಬಿಡ್ತಾನೆ, ಯಾಕೆಂದರೆ ಅವನಿಗೆ ತಿಳಿದಿತ್ತು ತಾನು ಒಳ್ಳೆಯವನಲ್ಲ, ತನ್ನ ಹೃದಯ ಪರಿಶುದ್ಧವಲ್ಲ ಅಂತ. ನಾವಿಲ್ಲಿ ನೋಡ್ತೇವೆ ವಾಸ್ ಕೂಡ ಆ ಮಾಯ ರಾಜ್ಯ ಆ ಜಾದು ರಾಜ್ಯದೊಳಗೆ ಪ್ರವೇಶಿಸ್ತಾನೆ. ಈ ರಾಜ್ಯವೇ ಒಂದು ಮಾಯಾಲೋಕವಾಗಿತ್ತು. ವಾಸ್ತವವಾಗಿ ವಾಸ್ಗೆ ಸ್ವತಃ ತಾನು ಏನು ಅನ್ನೋದು ಗೊತ್ತಿತ್ತು. ಒಳಗಡೆ ಅವನು ಹೇಗೆ ಸೇರಿದನೆಂದು ದಂಗಾಗಿ ಬಿಡ್ತಾನೆ. ಗ್ಲಿಂಡಾಳ ರಾಜ್ಯದಲ್ಲಿ ಹೆಚ್ಚಿನ ಜನರಿದ್ದರು, ಜನರೆಲ್ಲರೂ ಇವರನ್ನು ವೆಲ್ಕಮ್ ಮಾಡ್ತಾರೆ. ವಾಸ್ನಿಗೆ ತುಂಬಾನೇ ಗೌರವ ಸೂಚಿಸ್ತಾರೆ, ಯಾಕೆಂದರೆ ವಾಸ್ನನ್ನು ಕೂಡ ಜಾದುಗಾರನೆಂದು ಅವರು ಭಾವಿಸಿದ್ದರು. ಕೊನೆಗೆಲ್ಲಿ ವಾಸ್ ಎಲ್ಲಾ ಸತ್ಯವನ್ನು ಗ್ಲಿಂಡಾಳಿಗೆ ಹೇಳಿಬಿಡ್ತಾನೆ. ನೀನು ಭಾವಿಸಿದ, ನೀನು ಅಂದುಕೊಂಡ ಜಾದುಗಾರ ನಾನು ಅಲ್ಲ ಅನ್ನುತ್ತಾನೆ. ಗ್ಲಿಂಡಾ ಹೇಳ್ತಾಳೆ, ನನಗೆ ಗೊತ್ತು ನೀನೊಬ್ಬ ಹೇಡಿ, ಹೆದರ್ಪುಕ್ಕಲ, ಸ್ವಾರ್ಥಿ ಅಂತ. ಈ ರಾಜ್ಯದ ಪ್ರಜೆಗಳು ಹಲವಾರು ವರ್ಷಗಳಿಂದ ಬರುವ ಜಾದುಗಾರನಿಗಾಗಿ ಕಾಯ್ತಿದ್ದರು, ನಿನ್ನಿಂದಾಗಿ ಅವರೆಲ್ಲರೂ ಸಂತೋಷದಲ್ಲಿದ್ದಾರೆ. ಇಷ್ಟು ವರ್ಷದವರೆಗೆ ಜನರ ಒಳಗಿದ್ದ ನಂಬಿಕೆ ಅದು ಅಂತ್ಯಗೊಳ್ಳಲಿ ಎಂದು ನಾನು ಬಯಸಲ್ಲ. ಹೀಗಾಗಿ ಅವಳು ವಾಸ್ಗೆ
ನೀನೊಬ್ಬ ಜಾದುಗಾರನೆಂದು ಜನರಿಗೆ ಹೇಳಿಬಿಡು ಅನ್ನುತ್ತಾಳೆ. ಮತ್ತೊಂದು ಕಡೆ ಥಿಯೋಡೋರಾ ಇದೆಲ್ಲವನ್ನೂ ನೋಡುತ್ತಿದ್ದಳು. ಇಬ್ಬರನ್ನು ಜೊತೆಗೆ ನೋಡಿ ತುಂಬಾನೇ ದುಃಖಗೊಂಡು ಬಿಡ್ತಾಳೆ. ಥಿಯೋಡೋರನ ಈ ಪರಿಸ್ಥಿತಿ ನೋಡಿ ಇವನೂ ಅವಳನ್ನು ಕೂಡ ತನ್ನಂತೆ ಕೆಟ್ಟ ಮಾಟಗಾತಿಯನ್ನಾಗಿ ಮಾಡಲು ತೀರ್ಮಾನಿಸ್ತಾಳೆ. ಥಿಯೋಡೋರ್ಗೆ ಒಂದು ಹಸಿರು ಸೇಬನ್ನು ಕೊಟ್ಟು ಅದನ್ನು ತಿನ್ನಲು ಹೇಳ್ತಾಳೆ. ಸೇಬನ್ನು ಸೇವಿಸುತ್ತಿದ್ದಂತೆ ಥಿಯೋಡೋರ ದುಷ್ಟ ಮತ್ತು ಹಸಿರು ಬಣ್ಣದ ಮಾಟಗಾತಿಯಾಗಿ ಬಿಡ್ತಾಳೆ. ಕೇವಲ ಅವಳು ವೋಸ್ನ ಮೇಲೆ ಪ್ರತಿಕಾರ ತೀರಿಸಿಕೊಳ್ಳಲು ಬಯಸ್ತಾಳೆ. ಇನ್ನೊಂದು ಕಡೆ ಗ್ಲಿಂಡಾ ವೋಸ್ನ ಜೊತೆ ಸೇರಿ ಒಂದು ಪ್ಲಾನ್ನ ಮಾಡ್ತಾಳೆ. ಈ ಪ್ಲಾನ್ ಜನರಲ್ಲಿ ಧೈರ್ಯ ಹೆಚ್ಚಿಸುವುದಾಗಿತ್ತು. ಎಲ್ಲರೂ ಆ ಕೆಟ್ಟ ಮಾಟಗಾತಿಯೊಂದಿಗೆ ಹೋರಾಡಲು ಹೇಗಾದರೂ ಮಾಡಿ ಅವಳು ಜನರಲ್ಲಿ ಧೈರ್ಯವನ್ನು ಹೆಚ್ಚಿಸಲು ತೀರ್ಮಾನಿಸ್ತಾಳೆ. ಇಷ್ಟರವರೆಗೆ ಇವರ ರಕ್ಷಣೆ ಮಾಡ್ತಿದ್ದ ಇವರನ್ನು ಕಾಯುತ್ತಿದ್ದ ಜಾದು ನೋಡು ನೋಡುತ್ತಿರುವಂತೆ ಆ ಜಾದು ಮುರಿದು ಹೋಗಲು ಆರಂಭಿಸುತ್ತೆ. ಅಚಾನಕ್ಕಾಗಿ ಆ ಸ್ಥಳದಿಂದ ಫೈರ್ ಬಾಲ್ ಒಂದು ಬಂದು ನೆಲದ ಮೇಲೆ ಬೀಳುತ್ತೆ. ಇದೊಂದು ಅಪಾಯಕಾರಿ ಬೆಂಕಿಯ ಗೋಲವಾಗಿತ್ತು. ಈ ಫೈರ್ ಬಾಲ್ನೊಂದಿಗೆ ಥಿಯೋಡೋರ ಹೊರಗೆ ಬರ್ತಾಳೆ. ಥಿಯೋಡೋರ ನೋಡಲು ಈಗ ಭಯಾನಕವಾಗಿ ಅಪಾಯಕಾರಿಯಾಗಿ ಕಾಣುತ್ತಿದ್ದಳು. ನೇರವಾಗಿ ವೋಸ್ನ ಕೊಲ್ಲಲು ಹೋಗ್ತಾಳೆ. ಗ್ಲಿಂಡಾ ವೋಸ್ನ ಉಳಿಸಲು ಅವಳನ್ನು ತಡೆಯುತ್ತಾಳೆ. ಥಿಯೋಡೋರ ಎಲ್ಲರನ್ನು ಬೆದರಿಸುತ್ತಾ ಹೇಳ್ತಾಳೆ, ನಾನು ಮತ್ತು ನನ್ನ ಸಹೋದರಿ ಆದಷ್ಟು ಬಗ್ಗೆ ಇಲ್ಲಿಗೆ ನಮ್ಮ ಸೈನ್ಯದೊಂದಿಗೆ ಬರುತ್ತೇವೆ. ನಿಮ್ಮೆಲ್ಲರ ಮೇಲೆ ದಾಳಿ ಮಾಡಿ ನಿಮ್ಮನ್ನು ಕೊನೆಗೊಳಿಸುತ್ತೇವೆ. ನೀವು ಎಷ್ಟೇ ಒಳ್ಳೆಯವರಾದರೂ ಅದರಿಂದ ನಮಗೆ ಯಾವುದೇ ಲಾಭವಿಲ್ಲ. ವೋಸ್ನ ಬಳಿಗೆ ಹೋಗಿ ಹೇಳ್ತಾಳೆ, ಈ ಜಾದುಗಾರ ಒಬ್ಬ ಡೋಂಗಿ ಜಾದುಗಾರ, ಇವನಿಂದ ನಿಮ್ಮನ್ನು ರಕ್ಷಿಸಲು ಸಾಧ್ಯವಿಲ್ಲ. ನೀವು ನಂಬಿರುವುದು ಒಬ್ಬ ಡೋಂಗಿ ಜಾದುಗಾರನನ್ನು. ನಾನು ಮೊದಲು ಯಾರನ್ನು ಕೊಲ್ಲುತ್ತೇನೆಂದರೆ ನನ್ನ ಮೊದಲ ಗುರಿ ಅದು ವೋಸ್, ನಿಮ್ಮ ಜಾದುಗಾರ. ಈ ಜಾದುಗಾರ ನನಗೂ ಕೂಡ ಮೋಸ ಮಾಡಿದ್ದ, ನಿಮ್ಮನ್ನು ಕೂಡ ಮೋಸ ಮಾಡಲಿದ್ದಾನೆ. ನಿಮ್ಮನ್ನು ಹೇಗೆ ರಕ್ಷಿಸ್ತಾನಂತ ನಾನು ನೋಡುತ್ತೇನೆ. ವೋಸ್ನ ಯಾವುದೇ ಮಾತುಗಳನ್ನು ಕೇಳಲು ಥಿಯೋಡೋರ ತಯಾರಾಗಿರಲ್ಲ. ಅವಳಿಗೆ ಕೇವಲ ವೋಸ್ ಮತ್ತು ಗ್ಲಿಂಡಾ ಮೇಲೆ ದ್ವೇಷವಿತ್ತು. ವೋಸ್ಗಳು ಥಿಯೋಡೋರ ಎಂದು ಗೊತ್ತಾದಾಗ ಬೆಚ್ಚಿ ಬಿದ್ದಿದ್ದ. ನಂತರ ಥಿಯೋಡೋರ ಎಲ್ಲರನ್ನು ಹೆದರಿಸಿ ಬೆದರಿಸಿ ತನ್ನ ಹಾರುವ ಪೊರಕೆಯಲ್ಲಿ ಕುಳಿತುಕೊಂಡು ಹೋಗ್ತಾಳೆ. ಸಾಮಾನ್ಯ ಜನರು ಇದನ್ನು ನೋಡಿ ಹೆದರಿ ಓಡಿ ಹೋಗಲು ಆರಂಭಿಸ್ತಾರೆ. ವೋಸ್ ಕೂಡ ಇಲ್ಲಿಂದ ಓಡಿ ಹೋಗಲು ತಯಾರಿ ನಡೆಸಲು ಶುರು ಮಾಡ್ತಾನೆ. ಯಾಕೆಂದ್ರೆ ಅವನೇ ಆ ಕೆಟ್ಟ ಮಾಟಗಾತಿಯ ಮೊದಲ ಟಾರ್ಗೆಟ್ ಆಗಿದ್ದ. ಗ್ಲಿಂಡಾ ಅವನು ಹೋಗದಂತೆ ತಡೆಯಲು ತುಂಬಾನೇ ಪ್ರಯತ್ನ ಮಾಡ್ತಾಳೆ. ವೋಸ್ ಇಲ್ಲಿ ಹತಾಶನಾಗಿದ್ದ. ಮಾಟಗಾತಿಯರನ್ನು ಎದುರಿಸುವುದು ಅಷ್ಟು ಸುಲಭವಾಗಿರಲ್ಲ. ವೋಸ್ಗೆ ತಕ್ಷಣ ಲೈಟ್ ಅನ್ನು ಇನ್ವೆಂಟ್ ಮಾಡಿದ ಥಾಮಸ್ ಎಡಿಸನ್ ನೆನಪಾಗುತ್ತೆ. ಥಾಮಸ್ ಎಡಿಸನ್ ಪ್ರಯತ್ನದ ಮೇಲೆ ಪ್ರಯತ್ನ ಮಾಡಿ ಗೆದ್ದು ಬಿಟ್ಟಿದ್ದ. ವೋಸ್ನ ಬಳಿ ಒಂದು ಬುಕ್ ಇತ್ತು. ಈ ಬುಕ್ ನಲ್ಲಿ ಹಲವಾರು ಇನ್ವೆನ್ಷನ್ಸ್, ಹಲವಾರು ಮ್ಯಾಜಿಕ್ ಗಳ ಬಗ್ಗೆ ಇನ್ಫಾರ್ಮೇಶನ್ ಇತ್ತು. ಬುಕ್ ನ ನೋಡಿದ ಕೂಡಲೇ ಅವನಿಗೊಂದು ಪ್ಲಾನ್ ಹೊಳೆಯುತ್ತೆ. ಕೆಟ್ಟ ಮಾಟಗಾತಿಯರನ್ನು ಯಾವ ರೀತಿ ಸೋಲಿಸಬಹುದೆಂದು ಒಂದು ಪ್ಲಾನ್ ಮಾಡ್ತಾನೆ. ಪ್ಲಾನ್ ಒಂದಿಗೆ ವಾಸ್ ಒಳ್ಳೆ ಜನರ ಬಳಿಗೆ ಹೋಗ್ತಾನೆ. ಎಲ್ಲರಿಗೂ ಒಂದು ಡಿವೈಸ್ ನ ತಯಾರಿಸಲು ಹೇಳ್ತಾನೆ. ಈ ಡಿವೈಸ್ ಒಂದು ಚಿತ್ರಗಳನ್ನು ಚಲಿಸುವಂತೆ ಮಾಡುವ ಯಂತ್ರವಾಗಿತ್ತು, ಒಂದು ಪ್ರೊಜೆಕ್ಟರ್ ಅನ್ನಬಹುದು. ಮತ್ತೊಂದೆಡೆ ಇಬ್ಬರು ಮಾಟಗಾತಿಯರು ದಾಳಿ ಮಾಡಲು ತಮ್ಮ ಸೈನ್ಯವನ್ನು ಸಜ್ಜುಗೊಳಿಸುತ್ತಾರೆ. ಇತ್ತ ವೋಸ್ನ ಪ್ಲಾನ್ ಅಂತೆ ಹೇಳಿದ್ದ ಡಿವೈಸ್ ಅನ್ನು ತಯಾರಿಸಲಾಗಿತ್ತು. ವೋಸ್ ಒಬ್ಬ ವಯಸ್ಸಾದ ಒಳ್ಳೆಯ ವ್ಯಕ್ತಿ ಬಳಿ ಒಂದು ಏರ್ ಬಲೂನ್ ತಯಾರಿಸಲು ಹೇಳ್ತಾನೆ. ಈ ಮಾತನ್ನು ಸೀಕ್ರೆಟ್ ಆಗಿಡು, ಯಾರಿಗೂ ಹೇಳಬೇಡ ಅನ್ನುತ್ತಾನೆ. ಕೆಟ್ಟ ಮಾಟಗಾತಿಯ ಸಹಾಯಕನಿಗೆ ಯಾರು ಕೆಟ್ಟ ಮಾಟಗಾತಿ ಅಂತ ತಿಳಿದು ಹೋಗಿತ್ತು. ಯಾರಿಗೂ ತಿಳಿಸದೆ ನೇರವಾಗಿ ವೋಸ್ಗೆ ಸಹಾಯ ಮಾಡಲು ಬರ್ತಾನೆ. ಕೊನೆಗೂ ವೋಸ್ ಎಲ್ಲರ ಸಹಾಯದಿಂದ ಮಾರುವೇಷದಲ್ಲಿ ಎಮರಾಲ್ಡ್ ಸಿಟಿಗೆ ನುಸುಳ್ತಾನೆ. ತಯಾರಿಸಿದ ಡಿವೈಸ್ ಅನ್ನು ಎಮರಾಲ್ಡ್ ಸಿಟಿಗೆ ಸಾಗಿಸಿ ಬಿಡುತ್ತಾರೆ. ಗ್ಲಿಂಡಾ ಮಾಟಗಾತಿಯರೊಂದಿಗೆ ಹೋರಾಡಲು ಹೋಗ್ತಾಳೆ. ಗ್ಲಿಂಡಾ ಎಲ್ಲ ಕಡೆ ದಟ್ಟವಾದ ಹೊಗೆ ಹೇಳುವಂತೆ ಮಾಡ್ತಾಳೆ. ಈ ದಟ್ಟವಾದ ಹೊಗೆಯಲ್ಲಿ ಗ್ಲಿಂಡಾಲ ಜನರು ಮಾಟಗಾತಿಯ ಮೇಲೆ ದಾಳಿ ಮಾಡಲು ಹೋಗ್ತಾರೆ. ಗ್ಲಿಂಡಾಲ ಸೈನ್ಯ ಒಂದು ಕಡೆ ಇದ್ದರೆ ಮಾಟಗಾತಿಯ ಸೈನ್ಯ ಮತ್ತೊಂದು ಕಡೆ ಇತ್ತು. ಮಾಟಗಾತಿಯರ ಸೈನ್ಯ ಆಕ್ರಮಣ ಮಾಡಲು ತಯಾರಾಗಿತ್ತು. ಈ ಸೈನ್ಯ ಹಾರುವಂತ ಬಬೂನ್ ಸೈನ್ಯವಾಗಿತ್ತು. ಇಲ್ಲಿ ಒಂದು ವಿಷಯ ರಿವೀಲ್ ಆಗುತ್ತೆ, ಹೊಗೆಯಲ್ಲಿ ಮನುಷ್ಯರೇ ಇರಲಿಲ್ಲ, ಮನುಷ್ಯರಾಗಿರದೆ ಅವುಗಳು ಸ್ಕೇರ್ ಕ್ರೋ ಪಪೆಟ್ಸ್ಗಳಾಗಿದ್ದವು. ಪಪೆಟ್ಸ್ಗಳನ್ನು ಜನರು ಮತ್ತೊಂದು ಕಡೆಯಿಂದ ನಿಯಂತ್ರಿಸುತ್ತಿದ್ದರು. ಇವುಗಳನ್ನು ಬೊಂಬೆಗಳು ಅನ್ನಬಹುದು. ನೋಡು ನೋಡುತ್ತಿರುವಂತೆ ಮಂಜಿನ ದಟ್ಟವಾದ ಹೊಗೆ ಕಣ್ಮರೆಯಾಗುತ್ತೆ. ಕೆಲವೊಂದು ಹೂಗಳನ್ನು ನಾವಿಲ್ಲಿ ನೋಡ್ತೇವೆ. ಈ ಹೂಗಳಲ್ಲಿ ವಿಷವಿತ್ತು. ಹೂಗಳಿಂದ ಎಲ್ಲ ಜೀವಿಗಳು ಮೂರ್ಛೆ ಹೋಗುತ್ತವೆ. ಇದರಿಂದ ಗ್ಲಿಂಡಲ ಜನರು ಖುಷಿಯಾಗಿ ಬಿಡುತ್ತಾರೆ. ಜನರ ಸಂತೋಷ ಹೆಚ್ಚು ಹೊತ್ತು ಉಳಿಯಲ್ಲ. ಎರಡು ಹಾರುವಂತ ಬಬೂನ್ಗಳು ಬಂದು ಗ್ಲಿಂಡನ ತಮ್ಮ ಜೊತೆ ಹೊತ್ತುಕೊಂಡು ಹೋಗುತ್ತವೆ. ಇವನರು ಜಾದು ಮಾಡಿ ಗ್ಲಿಂಡಲ ಜಾದು ದಂಡವನ್ನು ಬೀಳಿಸ್ತಾಳೆ. ಜಾದು ದಂಡವನ್ನು ಪುಟಾಣಿ ಗೊಂಬೆ ನೋಡಿ ಅದನ್ನು ಎತ್ತಿಕೊಳ್ಳುತ್ತೆ. ಇವನರ ಗ್ಲಿಂಡನ ತನ್ನ ನಗರಕ್ಕೆ ಕರೆದುಕೊಂಡು ಹೋಗ್ತಾಳೆ. ನಗರದ ಎಲ್ಲ ಜನರ ಎದುರಿಗೆ ಗ್ಲಿಂಡಲನ್ನು ಕೊಲ್ಲಲಿದ್ದಳು. ಗ್ಲಿಂಡಾ ಈಗ ಎಮರಾಲ್ಡ್ ಸಿಟಿಯಲ್ಲಿದ್ದಳು. ಎಮರಾಲ್ಡ್ ಸಿಟಿಯ ಜನರಿಗೆ ಕೆಟ್ಟ ಮಾಟಗಾತಿ ಯಾರು ಎನ್ನುವುದು ತಿಳಿದು ಹೋಗಿತ್ತು. ಅವರು ರೊಚ್ಚಿಗೇಳಲು ಆರಂಭಿಸ್ತಾಳೆ. ಮಾಟಗಾತಿಯರ ಮುಂದೆ ಅವರಿಗೆ ಏನು ಕೂಡ ಮಾಡಲು ಸಾಧ್ಯವಿರಲ್ಲ. ಇನ್ನೊಂದು ಕಡೆ ವೋಸ್ನ ನೋಡ್ತೇವೆ. ವೋಸ್ ಕೂಡ ತನ್ನ ಸಹಾಯಕರೊಂದಿಗೆ ಎಮರಾಲ್ಡ್ ಸಿಟಿಯಲ್ಲಿದ್ದ. ಈ ಎಲ್ಲ ಪರಿಸ್ಥಿತಿ ನೋಡಿ ಓಡಿ ಹೋಗಲು ಪ್ರಯತ್ನ ಮಾಡ್ತಿದ್ದ. ತಪ್ಪಿಸಿಕೊಂಡು ಪಲಾಯನ ಮಾಡುವಾಗ ಥಿಯೋಡೋರ ವೋಸ್ನ ನೋಡಿಬಿಡ್ತಾಳೆ. ಎಲ್ಲರಿಗೂ ಹೇಳ್ತಾಳೆ, ನೋಡಿ ಅಲ್ಲಿ ನೋಡಿ ನೋಡಿ, ನಿಮ್ಮ ಜಾದುಗಾರ ಎಷ್ಟೊಂದು ಹೇಳಿ ಹೆದರ್ ಬುಕ್ಕಲ್ಲ, ನಿಮ್ಮೆಲ್ಲರನ್ನು ಕಷ್ಟದಲ್ಲಿ ಬಿಟ್ಟು ತಪ್ಪಿಸಿಕೊಂಡು ಓಡ್ತಿದ್ದಾನೆ. ಗಾಳಿಯಲ್ಲಿ ಹಾರುತ್ತಿದ್ದ ಏರ್ ಬಲೂನ್ನ ಕಂಡು ಥಿಯೋಡೋರ ತನ್ನ ಜಾದು ಫೈರ್ ಬಾಲ್ನಿಂದ ಅದರ ಮೇಲೆ ದಾಳಿ ಮಾಡ್ತಾಳೆ. ಏರ್ ಬಲೂನ್ ಬೆಂಕಿಯಿಂದ ಉರಿದು ಕೆಳಬೀಳುತ್ತೆ. ಒಂದು ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಕೆಟ್ಟ ಮಾಟಗಾತಿಯರಿಗೆ ಅನಿಸುತ್ತೆ ಎಲ್ಲ ಮುಗಿದು ಹೋಯ್ತು ಅಂತ. ನಾವು ಗೆದ್ದು ಬಿಟ್ಟಿದ್ದೇವೆ ಅಂತ ಭಾವಿಸ್ತಾರೆ. ವೋಸ್ ಸತನೆಂದು ಭಾವಿಸಿ ಜನರು ದುಃಖಗೊಳ್ಳುತ್ತಾರೆ. ಮಾರುವೇಷದಲ್ಲಿದ್ದ ವೋಸ್ ಮಂಗನ ಬಳಿಗೆ ಬಂದು ತಾನು ಬದುಕಿದ್ದೇನೆ ಅಂತ ಹೇಳ್ತಾನೆ. ಯಾರಿಗೂ ಹೇಳದಂತೆ ಸುಮ್ಮನೆ ಇರೋದು ಹೇಳ್ತಾನೆ. ಏರ್ ಬಲೂನ್ ನಲ್ಲಿ ಅವನು ಇರದೆ ಚಿನ್ನವನ್ನು ತುಂಬಿಸಿದ್ದ. ಮಂಗ ಅವನ ಮಾತಿನಿಂದ ಸಂತೋಷಗೊಳ್ಳುತ್ತೆ. ಗ್ಲಿಂಡಾಗೂ ವೋಸ್ನ ಪ್ಲಾನ್ ಬಗ್ಗೆ ತಿಳಿದಿತ್ತು.
ಏರ್ ಬಲೂನ್ ಕೂಡ ಅವನ ಪ್ಲಾನ್ ಆಗಿತ್ತು. ಮಾಟಗತ್ತೆಯರು ಗೆದ್ದು ಬಿಟ್ಟಿವೆ ಅಂತ ಭಾವಿಸಲಿ ಎಂದು ಏರ್ ಬಲೂನ್ ಪ್ಲಾನ್ ಮಾಡಿದ್ದ. ಈ ಕೆಟ್ಟ ಮಾಟಗತ್ತೆಯರು ಗ್ಲಿಂಡನ್ನ ಕೊಲ್ಲುತ್ತಾರೆ ಅನ್ನುವಾಗ ಓಸ್ ತಕ್ಷಣ ತನ್ನ ಮಾಸ್ಟರ್ ಪ್ಲಾನ್ ಶುರು ಮಾಡ್ತಾನೆ. ಮೊದಲಿಗೆ ಓಸ್ ಅಲ್ಲಿಯ ಎಲ್ಲ ಬೆಳಕು ನಂದಿ ಹೋಗುವಂತೆ ಮಾಡ್ತಾನೆ. ತಯಾರಿಸಿದ ಡಿವೈಸ್ ನಿಂದ ತನ್ನ ಚಿತ್ರನ ಹೊರಗೆ ಬರುವಂತೆ ಮಾಡ್ತಾನೆ. ಈ ಯಂತ್ರವನ್ನು ಯಾರಿಗೂ ತಿಳಿಯದೆ ತರಲಾಗಿತ್ತು. ಯಂತ್ರದ ಬಗ್ಗೆ ಯಾರಿಗೂ ಗೊತ್ತಿರಲ್ಲ. ಓಸ್ನ ಭಯಾನಕ ಚಿತ್ರ ನೋಡಿ ಎಲ್ಲರೂ ಹೆದರಿ ಬಿಡ್ತಾರೆ. ಕೆಟ್ಟ ಮಾಟಗತ್ತೆಯರ ಮೇಲೆ ಓಸ್ ಜೋರಾಗಿ ಕಿರುಚುತ್ತಾನೆ. ಓಸ್ನ ಚಿತ್ರವನ್ನು ಕಂಡು ಎಲ್ಲರೂ ಅದು ಓಸ್ನ ಆತ್ಮ ಎಂದು ಭಾವಿಸ್ತಾರೆ. ಮಾಟಗತ್ತೆಯರು ಹೆದರಿ ಬಿಡ್ತಾರೆ. ಸೈನಿಕರಿಗೆ ಆಕ್ರಮಣ ಮಾಡಲು ಹೇಳ್ತಾರೆ. ಸೈನಿಕರ ದಾಳಿ ವ್ಯರ್ಥವಾಗುತ್ತೆ. ಇದೊಂದು ಕೇವಲ ಚಿತ್ರವಾಗಿತ್ತು. ಗೊಂಬೆ ಎಲ್ಲರ ಕಣ್ ತಪ್ಪಿಸಿ ಬಂಧಿಸಿದ್ದ ಗ್ಲಿಂಡ ಬಳಿಗೆ ಹೋಗಿ ಅವಳ ಜಾದುದಂಡವನ್ನು ಕೊಟ್ಟು ಬಿಡುತ್ತೆ. ಜಾದುದಂಡ ದೊರೆತ ನಂತರ ಗ್ಲಿಂಡ ತನ್ನನ್ನು ಸ್ವತಂತ್ರಗೊಳಿಸ್ತಾಳೆ. ಮಾಟಗತ್ತೆಯರ ಮೇಲೆ ಓಸ್ ಪಟಾಕಿಗಳಿಂದ ದಾಳಿ ಮಾಡಿಸ್ತಾನೆ. ಪಟಾಕಿಗಳು ಏನು ಅನ್ನೋದು ಮಾಟಗತ್ತೆಯರಿಗೆ ಗೊತ್ತಿರಲ್ಲ. ಹೀಗಾಗಿ ಅವರು ಭಯಗೊಂಡು ಬಿಡ್ತಾರೆ. ಓಸ್ ಒಬ್ಬ ದೊಡ್ಡ ಜಾದುಗಾರನೆಂದು ಭಾವಿಸಿ ಇವನವರ ಮಹಲ್ಗೆ ಓಡಿ ಹೋಗ್ತಾಳೆ. ಓಸ್ ಥಿಯೇಟರ್ ಮೇಲೆ ಪಟಾಕಿಗಳಿಂದ ದಾಳಿ ನಡೆಸ್ತಾನೆ. ಓಸ್ಗೆ ತನ್ನ ತಪ್ಪಿನ ಅರಿವಾಗಿತ್ತು. ಓಸ್ ಇಲ್ಲಿ ದುಃಖಿತನಾಗ್ತಾನೆ. ಥಿಯೇಟರ್ ಬಳಿ ಕ್ಷಮೆ ಕೇಳುತ್ತಾನೆ. ನೀನು ಮತ್ತೊಮ್ಮೆ ಒಳ್ಳೆಯ ಮಾಟಗತ್ತೆಯಾಗಿ ನಮ್ಮೊಡನೆ ವಾಸಿಸಬಹುದು ಅನ್ನುತ್ತಾನೆ. ಥಿಯೇಟರ್ ಇದನ್ನು ಒಪ್ಪದೆ ಕುಹಕನಾಗು ಬಿರುತ್ತಾ ಓಸ್ನ ತಮಾಷೆ ಮಾಡುತ್ತಾ ಅಲ್ಲಿಂದ ಹಾರಿಕೊಂಡು ಹೋಗ್ತಾಳೆ. ಓಸ್ಗೆ ಇದರಿಂದ ತುಂಬಾನೇ ಸಿಟ್ಟು ಬರುತ್ತೆ. ಮತ್ತೊಮ್ಮೆ ಅವಳ ಮೇಲೆ ದಾಳಿ ಮಾಡುತ್ತಾನೆ. ಥಿಯೇಟರ್ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗ್ತಾಳೆ. ಮತ್ತೊಂದೆಡೆ ಗ್ಲಿಂಡ ಮತ್ತು ಇವನವರ ಜೊತೆ ಫೈಟ್ ಆಗುತ್ತೆ. ಈ ಫೈಟ್ನಲ್ಲಿ ಗ್ಲಿಂಡ ಕೈಗೆ ಇವನವರಳ ಎಮರಾಲ್ಡ್ ನೆಕ್ಲೆಸ್ ಸಿಗುತ್ತೆ. ನೆಕ್ಲೆಸ್ ಗ್ಲಿಂಡ ಕೈಯಲ್ಲಿ ನಾಶವಾಗುತ್ತಿದ್ದಂತೆ ಇವನವರ ಮುದುಕಿಯಾಗಲು ಆರಂಭಿಸ್ತಾಳೆ. ಇವನವರಳ ಶಕ್ತಿಯೆಲ್ಲವೂ ಈ ನೆಕ್ಲೆಸ್ನಲ್ಲಿತ್ತು. ಗ್ಲಿಂಡ ತನ್ನ ಜಾದುದಂಡದಿಂದ ಇವನವರ ಮೇಲೆ ಪ್ರಹಾರ ಮಾಡ್ತಾಳೆ. ಇವನವರ ಕೆಳಬಿದ್ದು ಸಾಯ್ತಾಳೆ ಅನ್ನುವಾಗ ಎರಡು ಆರು ಬಬೂನ್ಗಳು ಬಂದು ಇವನವರನ್ನ ಎತ್ತಿಕೊಂಡು ಹೋಗುತ್ತವೆ. ಜನರೆಲ್ಲರೂ ಖುಷಿಯಾಗಿ ಬಿಡುತ್ತಾರೆ. ರಾಜ ಭವಿಷ್ಯ ನೋಡಿದಂತೆ ಎಲ್ಲವಾಗಿತ್ತು. ಓಸ್ ಎಲ್ಲರ ಜೀವವನ್ನು ಉಳಿಸಿದ್ದ. ಗ್ಲಿಂಡಾಗೆ ಕೊನೆಗೆ ಎಮರಾಲ್ಡ್ ಸಿಟಿ ದೊರಕುತ್ತೆ. ಓಸ್ ಬದುಕಿದ್ದಾನೆ ಅನ್ನೋದು ಗ್ಲಿಂಡನಿಗೆ, ಮಂಗನಿಗೆ, ಗೊಂಬೆಗೆ, ಕುಬ್ಜ ಸಹಾಯಕನಿಗೆ, ಹಾಗೆ ಒಬ್ಬ ವಯಸ್ಸಾದ ವ್ಯಕ್ತಿಗೆ ತಿಳಿದಿತ್ತು. ತನ್ನ ಎಲ್ಲ ಸ್ನೇಹಿತರಿಗೆ ಗಿಫ್ಟ್ ಅನ್ನು ಕೊಡ್ತಾನೆ. ಮಾಸ್ಟರ್ ಟಿಂಕರ್ಗೆ ಜಾಕ್ ನೈಪ್, ಕುಬ್ಜ ವ್ಯಕ್ತಿ ಮಂಚ್ಕಿನ್ ಹೆರಾಲ್ಡ್ಗೆ ನಗುಮುಖದ ಮುಖವಾಡ ಕೊಡ್ತಾನೆ. ಪಿನ್ಲೆಗೆ ಅವನ ಟೋಪಿಯನ್ನು ಕೊಡ್ತಾನೆ. ಚೀನಾ ಗೊಂಬೆಗೆ ಈ ಎಲ್ಲ ಸ್ನೇಹಿತರನ್ನು ಹೊಸ ಪರಿವಾರವಾಗಿ ಸ್ವೀಕರಿಸಲು ಹೇಳ್ತಾನೆ. ಗ್ಲಿಂಡಾಗೆ ಗಿಫ್ಟ್ ಆಗಿ ತನ್ನನ್ನು ಉತ್ತಮ ವ್ಯಕ್ತಿಯಾಗಿ ಮಾಡಿದ್ದಕ್ಕೆ ಧನ್ಯವಾದ ಅಂತ ಹೇಳುತ್ತಾ ಅವಳನ್ನು ಕಿಸ್ ಮಾಡ್ತಾನೆ. ಇಲ್ಲಿ ಇಬ್ಬರು ಪರಸ್ಪರ ಪ್ರೀತಿಸಲು ಆರಂಭಿಸ್ತಾರೆ. ಇನ್ನು ಓಸ್ ಅವರೊಂದಿಗೆ ಇರುತ್ತಾನೆ ಅಂತ ಹೇಳಬಹುದು. ಓಸ್ ರಾಜನಾಗುತ್ತಾನೆ ಅಂತ ಹೇಳಬಹುದು. ಈ ರೀತಿಯಲ್ಲಿ ಈ ಸಿನಿಮಾದ ಹ್ಯಾಪಿ ಎಂಡಿಂಗ್ ಆಗುತ್ತೆ. ಕತೆ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.